ನಮಸ್ಕಾರ, ಈ ದಿನ ಡಾಟ್ ಕಾಂಗೆ ಸ್ವಾಗತ. ನಾನು ಶಿಎಂ ಪವಿತ್ರ. ಇದೇ ಸೋಮವಾರ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ತಮ್ಮ ಚೊಚ್ಚಲ ಭಾಷಣವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ತಮ್ಮ ಎಲ್ಒಪಿ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾ ಇದ್ದಂತೆ ಅವರು ಅನೇಕ ಭತ್ಯೆಗಳಿಗೆ ಮತ್ತು ಸವಲತ್ತುಗಳಿಗೆ ಅರ್ಹರಾಗಿರ್ತಾರೆ. ಅವುಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ವಿವರಿಸ್ತೇನೆ. 2014 ಬಳಿಕ ಮೊದಲ ಬಾರಿ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಈಗಿನ ಲೋಕಸಭೆಯಲ್ಲಿ ಪ್ರತಿನಿಧಿಸುತ್ತಿದ್ದಾರೆ. ಅಂದ್ರೆ ಇವರು ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಎಲ್ಲಾ ವಿರೋಧ ಪಕ್ಷಗಳಿಗೂ ನಾಯಕರಾಗಿರ್ತಾರೆ. ಅದೇ ರೀತಿ ರಾಜೀವ್ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ, ಸೋನಿಯಾ ಗಾಂಧಿ, ಎಲ್ಕೆ ಅಡ್ವಾಣಿ ಮತ್ತು ಶರದ್ ಪವಾರ್ ಅವರು ಈ ಸ್ಥಾನವನ್ನ ಹೊಂದಿರುವಂತಹ ಹಿಂದಿನ ನಾಯಕರಾಗಿದ್ರು. ಈ ಸ್ಥಾನವು ಕಳೆದ 10 ವರ್ಷಗಳಿಂದ ಖಾಲಿಯಾಗಿ ಬಿದ್ದಿತ್ತು. ಇದಕ್ಕೆ ಕಾರಣ ಯಾವುದೇ ವಿರೋಧ ಪಕ್ಷಕ್ಕೆ ಈ ಹುದ್ದೆಗೆ ಸಿಕ್ಕಬೇಕಾದಂತಹ ಕನಿಷ್ಠ ಸಂಸದರ ಬೆಂಬಲ ದೊರೆತಿರಲಿಲ್ಲ. ಹಾಗಾಗಿ ಅಷ್ಟೊಂದು ಮಹತ್ವದ ಸ್ಥಾನ ಖಾಲಿಯಾಗೇ ಇತ್ತು. ಆದರೆ ಈಗ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಹೊರಹೊಮ್ಮಿದ್ದಾರೆ. ಅವರು ಸಿಬಿಐ ನಿರ್ದೇಶಕರು, ಮುಖ್ಯ ಚುನಾವಣಾ ಆಯುಕ್ತರು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಮುಖ್ಯ ವಿಜಿಲೆನ್ಸ್ ಆಯುಕ್ತರಂತಹ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡುವಂತಹ ಪ್ರಮುಖ ಜವಾಬ್ದಾರಿಯನ್ನು ಹೊಂದಿರ್ತಾರೆ. 2-1 ಲಾಭವನ್ನು ಹೊಂದಿದೆ. ಆದರೂ ರಾಹುಲ್ ಗಾಂಧಿ ಅವರಿಗೆ ಅವರದ್ದೇ ಆದ ಅಧಿಕಾರ ಇರುತ್ತೆ. ಗಾಂಧಿ ಕುಟುಂಬದ ಮೂರನೆಯವರಾಗಿ 54 ವರ್ಷದ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗುವ ಮೂಲಕ ಗಾಂಧಿ ಕುಟುಂಬದ ಮೂರನೇ ಸದಸ್ಯ ಎನಿಸಿಕೊಂಡಿದ್ದಾರೆ. ವಿಪಿ ಸಿಂಗ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ರಾಹುಲ್ ತಂದೆ ಮತ್ತು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು 1989 ರಿಂದ 1990 ರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರ ತಾಯಿ ಮತ್ತು ಮಾಜಿ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು 1999 ರಿಂದ 2004 ರವರೆಗೆ ಈ ಹುದ್ದೆಯನ್ನು ಅಲಂಕರಿಸಿದ್ರು. ಕ್ಯಾಬಿನೆಟ್ ಮಂತ್ರಿ ಹಾಗೂ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಕ್ಯಾಬಿನೆಟ್ ಮಂತ್ರಿ ಪದವಿಯ ಸ್ಥಾನಮಾನವನ್ನೇ ಅನುಭವಿಸುತ್ತಾರೆ ಮತ್ತು ಲೋಕಸಭೆ ಸಂಸತ್ತಿನಲ್ಲಿ ಕಚೇರಿ ಮತ್ತು ಸಿಬ್ಬಂದಿಯನ್ನು ಕೂಡ ಹೊಂದಿರ್ತಾರೆ. 1977 ಸಂಸತ್ತಿನ ವಿರೋಧ ಪಕ್ಷದ ನಾಯಕರ ಸಂಬಳ ಮತ್ತು ಭತ್ಯೆಗಳ ಕಾಯ್ದೆ ಪ್ರಕಾರವೇ ವಿಪಕ್ಷ ನಾಯಕರ ಸಂಬಳವನ್ನು ಪಡಿತಾರೆ ಮತ್ತು ಹಲವಾರು ಸೌಲಭ್ಯಗಳು ಮತ್ತು ಸೌಕರ್ಯಗಳನ್ನು ಹೊಂದಿರ್ತಾರೆ. ಇವರು ಕ್ಯಾಬಿನೆಟ್ ಸಚಿವರಂತೆ ಸರ್ಕಾರಿ ಬಂಗಲೆಯನ್ನು ಸಹ ಪಡಿತಾರೆ ಅಂತ ತಿಳಿದುಬಂದಿದೆ. ವಿಪಕ್ಷ ನಾಯಕರಿಗಿರುವ ಸೌಲತ್ತುಗಳು: ಮಾಸಿಕ ವೇತನ 3.3 ಲಕ್ಷ, ದೈನಂದಿನ ಭತ್ಯೆ, ಆತಿಥ್ಯ ಭತ್ಯೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ, ಸಂಪುಟ ಸಚಿವರ ಮಟ್ಟದ ಝಡ್ ಪ್ಲಸ್ ಭದ್ರತೆ, ಸರ್ಕಾರಿ ಬಂಗಲೆ, ಕ್ಷೇತ್ರ ಭತ್ಯೆ, ಕುಟುಂಬದವರಿಗೆ ಪ್ರವಾಸ ಭತ್ಯೆ, ದೈನಂದಿನ ಭತ್ಯೆ, ಅಧಿಕೃತ ಪ್ರವಾಸ ಭತ್ಯೆ. ಹಾಗೂ ಇನ್ನುಳಿದಂಥ ಸವಲತ್ತುಗಳು ಯಾವ್ಯಾವುದು ಅಂತ ನೋಡೋದಾದರೆ, ಆದಾಯ ತೆರಿಗೆಯಿಂದ ವಿನಾಯಿತಿ ಸಿಗತ್ತೆ, ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗತ್ತೆ, ವಿದೇಶಿ ಗಣ್ಯರೊಂದಿಗೆ ಅಧಿಕೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಲೂಬಹುದು ಕೂಡ. ಸಂಸತ್ತಿನ ಲೈಬ್ರರಿಯಲ್ಲಿ ಲಭ್ಯವಿರುವಂತಹ ಸರ್ಕಾರಿ ಕಿರುಪುಸ್ತಕದ ಪ್ರಕಾರ ವಿರೋಧ ಪಕ್ಷದ ನಾಯಕನು ಮುಂದಿನ ಸಾಲಿನಲ್ಲಿ ಸ್ಪೀಕರ್ ಪೀಠದ ಎಡಕ್ಕೆ ಕುಳಿತಿರ್ತಾರೆ. ಸಂಸತ್ತಿನ ಉಭಯ ಸದನಗಳನ್ನು ಉದ್ದೇಶಿಸಿ ರಾಷ್ಟ್ರಪತಿ ಭಾಷಣ ಮಾಡೋ ಸಮಯದಲ್ಲಿ ಮುಂದಿನ ಸಾಲಿನಲ್ಲಿ ಆಸನ ಹಾಗೂ ಇನ್ನು ಮುಂತಾದ ಹಲವು ಸವಲತ್ತುಗಳನ್ನು ಅನುಭವಿಸುತ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.